ನಾಳೆಯಿಂದ ಶಿವಮೊಗ್ಗ ಏರ್ಪೋರ್ಟ್ ನಿಂದ ವಿಮಾನಗಳು ಹಾರಾಟವನ್ನ ನಡೆಸಲಿವೆ. ಏರ್ಪೋರ್ಟ್ ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಈ ಸಂದರ್ಭದಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕೆಎಸ್ಐಡಿಸಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಫ್ಲೈಟ್ ಕಾರ್ಯಾಚರಣೆ ಸಂಬಂಧ ಇಂಡಿಗೋ ಅಧಿಕಾರಿಗಳೊಂದಿಗೆ ಮಾತುಕತೆ ಕೂಡ ನಡೆಸಿದರು. ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದೀರಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದರು. ಇಂಡಿಗೋ ಬಸ್ ನಲ್ಲಿ ತೆರಳಿ ರನ್ವೇ ಎಟಿಸಿ ಕಟ್ಟಡ ನಿಲ್ದಾಣಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿ ಡಾಕ್ಟರ್ ಶಲ್ವಮಣಿ ಎಸ್ಪಿ ಮಿಥುನ್ ಕುಮಾರ್ ಸೇರಿ ಹಲವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭದಲ್ಲಿ ಸಾಥ್ ಕೂಡ ಕೊಟ್ಟಿದ್ದಾರೆ. ಮೇಲ್ ಕರೆಕ್ಟ್ ಆಗಿ ಅರ್ಥ ಮಾಡಬೇಡಿ, ಯಾಕಂದ್ರೆ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಒಂದೇ ಸತಿ ಕಳಪೆ ಕಾಮಗಾರಿ ಅಂತೇಳಿ ಅಲ್ಲಿಗೆ ಹೋಗೋದಿಲ್ಲ. ಅಲ್ಲ, ಅದಕ್ಕಿಂತ ಮುಂಚೆನೇ ಬರದೇ ಬಂದಿದೆ, ನಾನು ಇಲ್ಲಿ ಬರದೇನೆ ಬಂದಿತ್ತು. ಸೊ ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾಳೆ ಎಲ್ಲ ಪ್ರಯಾಣಿಕರು ಯಾರ್ಯಾರು ಬರ್ತಾರೆ ಸೊ ಇಷ್ಟಕ್ಕೆ ಬಿಟ್ಬಿಡೋಣ, ಇನ್ನು ಉಳ್ಕಿದ್ದು ಮುಂದೆ ತೊಗೊಳ್ಳೋಣ. ನಾಳೆ ಬೆಳಗ್ಗೆ 9 ಗಂಟೆಗೆ ಫ್ಲೈಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ದಿನ ಡೇ ಟೈಮಲ್ಲಿದೆ, ಮತ್ತು ನಾನು ಕೂಡ ಹೋಗಿ ಒಂದು ಫುಲ್ ರೌಂಡ್ ನೋಡ್ಕೊಂಡು ಬಂದೆ. ನೈಟ್ ಫ್ಲೈಟ್ ಲ್ಯಾಂಡಿಂಗಿಗೆ ಅದಕ್ಕೆಲ್ಲ ಇನ್ನು ಕೆಲವೆಲ್ಲ ವರ್ತ್ ನಡೆಯುತ್ತೆ. ನಾನು ಒಂದೇ ಒಂದು ಜನರಿಂದ ಉಪಯೋಗ ಮಾಡಿಕೊಳ್ಬೇಕು, ಜನರಿಗೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ. ನಂಬರ್ ಆಫ್ ಫ್ಲೈಟ್ಸ್ ಜಾಸ್ತಿ ಆದಾಗ ಚೆನ್ನಾಗಾಗ್ತದೆ, ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಅದರಿಂದ ನಾವು ಕೂಡ ಬ್ಯಾಕಪ್ಪು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕಾಗ್ತದೆ, ಯಾಕೆಂದರೆ ಏರ್ಪೋರ್ಟಿಗೆ ಫೀಡಿಂಗು ಜನರು ಬರೆದು ವ್ಯಾವಹಾರಿಕವಾಗಿ ಬರ್ತಾರೆ, ವ್ಯವಹಾರನೇ ಆರ್ಥಿಕವಾಗಿ ನಾವು ಯಾವ ರೀತಿ ಇಂಡಸ್ಟ್ರಿ ಡೆವಲಪ್ ಮಾಡಬೇಕು ಆ ರೀತಿ ಆಗಬೇಕು. ನನಗನ್ಸುತ್ತೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಮುಂದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ನಾನು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ, ಅದನ್ನು ನಾನು ತೊಗೊಳ್ತೀನಿ. ಪ್ರವಾಸೋದ್ಯಮ ಅದು ಎಲ್ಲ ಇಂಡಸ್ಟ್ರಿನೇ, ಅದು ಒಂದು ಇಂಡಸ್ಟ್ರಿನೇ. ಆವಾಗಾದಾಗ ಮಾತ್ರ ಏನಾಗ್ತದೆ ಅದು ಉಪಯೋಗಕ್ಕೆ ಬರ್ತದೆ, ಇಲ್ಲಾಂದರೆ ಏರ್ಪೋರ್ಟ್ ಬರೀ ಒಂದು 2 ಫ್ಲೈಟ್ ಬರೋದು ಹೋಗೋದಲ್ಲ. ಅದಕ್ಕೆ